ತುಂಬ ದಿನ, ಹೆಚ್ಚು ಕಮ್ಮಿ ಒಂದು ಒಂದು ತಿಂಗಳ ಹಿಂದೆ ಕೇಳಿದಿರಿ ನೀವು. ನಿಮ್ಮ ಡೀಟೇಲ್ಸ್ ನಾನು ನೋಡೋಕ್ಕಾಗಿರಲಿಲ್ಲ, ಸಾರಿ. ನೀವು ಬಂದು ಡೈರೆಕ್ಟ್ ಆಗಿ ಅಂದರೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ಕೇಳಿದ್ದೀರ, ಅದಕ್ಕೋಸ್ಕರ ಹೇಳ್ತೀನಿ. ಮೊದಲನೇದು ಬಂದು ಚಾಟ್ ಅನಾಲಿಸಿಸ್ ಮಾಡ್ತಾ ಹೋದಾಗ ಮಿಸ್ಸಿಂಗ್ ನಂಬರ್ಗಳು ಜಾಸ್ತಿ ಇದೆ, ಅಂದರೆ ಸುಮಾರು ನಂಬರ್ಗಳು ಮಿಸ್ಸಿಂಗ್ ಇವೆ. ಅದರಿಂದ ಮತ್ತು ಗೌರ್ಮೆಂಟ್ ನಂಬರಿಗೆ ಗೌರ್ಮೆಂಟ್ ಕೆಲಸಕ್ಕೆ ಬೇಕಾಗಿರೋಂಥದ್ದು ಕಾಂಬಿನೇಷನ್ ಸ್ಟ್ರಾಂಗ್ ಸೋರ್ಸ್ ಅಂತ ಕಾಣಿಸ್ತಾ ಇಲ್ಲ. ಮಾಮೂಲಿ ಕೆಲಸ ಏನು ಮಾಡ್ತೀರ ಅದರಲ್ಲೇ ಸ್ವಲ್ಪ ಹಠ ಕೋಪ, ಸ್ವಲ್ಪ ಕಮಿಟ್ಮೆಂಟ್ ಇಶ್ಯೂಸ್ ಜಾಸ್ತಿ ಕಾಣಿಸುತ್ತೆ. ಏಜ್ ಕಮ್ಮಿ ಇದೆ, ಟ್ರೈ ಮಾಡಿ, ಪ್ರಯತ್ನ ಮಾಡಿ. ಬಟ್ ಗೌರ್ಮೆಂಟ್ ರಿಲೇಟೆಡ್ ಕೆಲಸಗಳು ಸ್ವಲ್ಪ ನಿಮಗೆ ಚಾಲೆಂಜಿಂಗೇನೆ. ನನ್ಗೆ ಕೇಳಿದ್ರೆ ಆಗುತ್ತಾ ಆಗಲ್ಲ ಅಂದರೆ ನನ್ನ ಪ್ರಕಾರ ಡೌಟು, ಜಾಸ್ತಿ ಕಷ್ಟಪಡಬೇಕು. ಬಟ್ ಇದ್ರ ಟೆಂಡೆನ್ಸಿ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಯಿತು, ಏನೇ ಗೌರ್ಮೆಂಟ್ ಜಾಬ್ ಆಸೆ ಇದೆ ಅಂತಂದ್ಬಿಟ್ಟು. ಅದು ನಿಮ್ಮ ಮೊಬೈಲಿಂದ ಬರ್ತಾ ಇದೆ ಇಲ್ಲಿ. ಸೊ 9 ಇರೋದ್ರಿಂದ ಯೂನಿಫಾರ್ಮ್ ಹಾಕುವಂಥ ಕೆಲಸಗಳು, ಪೊಲೀಸ್ ಆಗಲಿ, ಆರ್ಮಿ ಆಗಲಿ, ಅಥವಾ KEB ಆಫೀಸ್, ಈ ಥರ ಒಟ್ಟಲ್ಲಿ ಎಲ್ಲಿ ಯೂನಿಫಾರ್ಮ್ ಗೌರ್ಮೆಂಟ್ ಸಂಬಂಧಪಟ್ಟಿದ ಕೆಲಸ, ಇಂಥ ಕೆಲಸಗಳು ಮಾಡೋಕ್ಕೆ ಇಷ್ಟ ಇರುತ್ತೆ. ಎರಡೂ ನಂಬರ್ ಟೋಟಲ್ ಚೆನ್ನಾಗಿಲ್ಲ, ಎರಡೂ ನಂಬರ್ದು ನೀವು ಇದನ್ನು ನೀವೇ ಚೆಕ್ ಮಾಡ್ಕೊಳ್ಳಿ. ಈ ನಂಬರ್ನ ಮೆಸೇಜ್ ಮಾಡಿ, ಇದನ್ನು ಫಸ್ಟ್ ಈ ನಂಬರ್ ಮೆಸೇಜ್ ಮಾಡಿ. ಆಟೋಮೆಟಿಕ್ ಒಂದು 2 ಸೆಕೆಂಡಲ್ಲಿ ನಿಮಗೆ ಇದ್ರದ್ದು ರಿಪೋರ್ಟ್ ಬರುತ್ತೆ. ಅದಾದಮೇಲೆ ಇದನ್ನು ಮೆಸೇಜ್ ಮಾಡಿ, ನಿಮಗೆ ರಿಪೋರ್ಟ್ ಬರುತ್ತೆ. ಅದಾದಮೇಲೆ ಈ ನಂಬರ್ಗೆ ಮೆಸೇಜ್ ಮಾಡಿ, ಇಲ್ಲ ಈ ವಿಡಿಯೋ ನಿಮಗೆ ಕಳಿಸಿರ್ತೀನಿ, ಸೊ ನನ್ನ ನಂಬರ್ಗೆ ರಿಪ್ಲೈ ಮಾಡಿ. ಸೊ ಯಾವ ಕೆಲಸ ಮಾಡ್ಬೋದು ಅಂದರೆ ನೋಡಿ, ಈ ಕೆಲಸಗಳು ಮಾಡ್ಬೋದು ನೀವು. ಲಕ್ಕಿ ಅನ್ಲಕ್ಕಿ ನಂಬರ್ಗಳಲ್ಲಿ ಕೊಟ್ಟಿದ್ದೀನಿ. ಈ ವರ್ಷದಲ್ಲಿ ಸ್ವಲ್ಪ ಓಕೆ, ಎಜುಕೇಷನ್ ಸಂಬಂಧಪಟ್ಟಂಗೆ ಮಾಡಿ, ಜೊತೆಲೇ ಏನು ಕೆಲಸ ಮಾಡಬೇಡಿ, ಪಾರ್ಟ್ನರ್ಶಿಪ್ಪಿಂದ ಲಾಸು. ಹೆಸರಿಂದ ಬಂದು ಸ್ವಲ್ಪ ಓಕೆ ಓಕೆ, ಹೆಸರಿಂದ ಸ್ವಲ್ಪ ನಿಮ್ಮದು ತಕ್ಕ ಮಟ್ಟಕ್ಕೆ ನಡೀತಾ ಇದೆ, ಯಾವುದೋ ನಂಬರ್ಗಳು ಬೇಕಿತ್ತು ಬಂದಿದೆ. ಬಟ್ ಪ್ರಾಬ್ಲಮ್ ಏನಂತಂದರೆ ಅದು ನಿಮ್ಮ ಅಂದರೆ ನ್ಯೂಟ್ರಲ್ ನಂಬರ್, ಎರಡು ನಂಬರು ಕೂಡ ನಿಮ್ಮ ನ್ಯೂಟ್ರಲ್ ನಂಬರು. ಅದರಿಂದ ಸ್ವಲ್ಪ ಹೇಳಿದ್ನಲ್ಲ ನನಗೇನೆ, ಒಂಚೂರು ನೀವು ಕೆಲಸ ಮಾತುಕತೆ ಎಲ್ಲ ನಡೆಯುತ್ತೆ, ಬಿಹೇವಿಯರ್ ಹೆಂಗಿರುತ್ತೆ ಅಂದರೆ ಕೋಪನೇ, ಪರ್ಸ್ನಲ್ ಲೈಫ್ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಸ್ಟ್ರಗಲ್ಲೇ, ಒದ್ದಾಡಬೇಕು. ಆದರೆ ಹಠ ಮಾರಿ, ಹಠ ಜಾಸ್ತಿ ಇರುತ್ತೆ, ಹಠದೊಂದು ಸ್ವಭಾವನ ತೋರಿಸುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ನೀವು ಕಂಟ್ರೋಲ್ ಮಾಡಿದ್ರೆ ಒಳ್ಳೆಯದು. ಹಠ ಕೋಪ ಅಂದ್ಕೊಂಡಿದ್ದನ್ನು ಮಾಡೋಕ್ಕೆ ಯಾವ ಲೆವೆಲ್ಗಾದರೂ ಕಮಿಟ್ಮೆಂಟು, ಏನು ಬೇಕಾದರೂ ಇದು ಮಾಡ್ತೀರಾ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ತೀರಾ, ನಿಮ್ಮ ಲಾಭ, ನಿಮ್ಮ ಒಂದು ಖುಷಿ ಯೋಚನೆ ಮಾಡ್ಕೋತೀರ. ಏಜ್ ಆಗ್ತಾ ಬುದ್ಧಿವಂತಿಕೆಗಿಂತ ಜಾಸ್ತಿ ಜ್ಞಾನ ಮತ್ತು ಸ್ವಲ್ಪ ನಿಮಗೆ ತಿಳುವಳಿಕೆ ಬರುತ್ತೆ. ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀರ, ಪ್ಲ್ಯಾನ್ ಮಾಡೋ ಕೆಲಸಗಳು ಸ್ವಲ್ಪ ಮಾಡ್ಕೊಳ್ಳಿ. ಏನಕ್ಕಂದರೆ ಯಾವ ಲೆವೆಲ್ಗಾದರೂ ನೀವು ಪ್ರಯತ್ನ ಮಾಡ್ತೀರಾ, ನಿಮ್ಮ ಕೆಲಸನ ಆಗಲಿ ಅಂತ ಅಂದ್ಬಿಟ್ಟು. ಸೊ ಹಠ ಅನ್ನೋದು ಮನುಷ್ಯನಿಗೆ ತಕ್ಕ ಮಟ್ಟಿಗೆ ಜೀವನನ ತಳ್ಳುತ್ತೆ ಒಂದು ಲೆವೆಲ್ಗೆ. ಸೊ ನಿಮ್ದು ಹೆಚ್ಚು ಕಮ್ಮಿ ಅದೇ ಥರ ಇರೋದು, ಹಠ ಇರೋದ್ರಿಂದ ಕೆಲಸ ಮಾಡ್ತದೆ. ಸುಮಾರು ಜನಗಳನ್ನ ಮೀಟ್ ಮಾಡೋದು, ಸುತ್ತಾಡೋದು, ಟ್ರಾವೆಲ್ ಮಾಡೋದು, ಆ ಥರ ಸ್ವಲ್ಪ ಇಷ್ಟ ಜಾಸ್ತಿ. ಹಂಗಾಗಿ ನೀವು ನಂಬೋದು ಮೇನು, ಎಸ್ಪೆಷಲಿ ನಂಬಿಕೆ ದ್ರೋಹ ಜಾಸ್ತಿ ಆಗುತ್ತೆ. ಸ್ವಲ್ಪ ಜೋಪಾನ ಸುತ್ತಾಡೋದು, ಪಾರ್ಟಿ, ಟ್ರಾವೆಲ್ ಮಾಡೋದು, ಮತ್ತು ನಿಮ್ಮನ್ನ ನೀವು ಸುಮ್ಮನೆ ಒಂದೇ ಕಡೆ ಇರೋಕ್ಕೆ ಇಷ್ಟ ಇಲ್ಲ. ನಿಮ್ಮ ಮೇಲೆ ನಿಮಗೆ ನಂಬಿಕೆ, ನಿಮಗೆ ಖುಷಿ, ಆ ಥರ ಕೆಲವು ದಿನದಿಂದ ಜೀವನ ಆರಾಮಾಗಿ ನಡೆದಿರುತ್ತೆ, ಅದರಿಂದ ಇದಾಗ್ತದೆ. ಹೊಸ ಹೊಸ ಜನಗಳನ್ನ ಪರಿಚಯ ಆಗೋದಂದ್ರೆ ತುಂಬ ಇಷ್ಟ ನಿಮಗೆ, ಅದೊಂದು ನಿಮ್ಮ ಒಂದು ಪ್ಲಸ್ ಪಾಯಿಂಟ್ ಇರ್ಬೋದು. ಅದೊಂದು ಮಾತ್ರ ಕಾಣಿಸ್ತಾ ಇರೋದು. ಸ್ವಲ್ಪ ಸಾಲಗಳು ಜಾಸ್ತಿ ಇದೆ, ಜೋಪಾನ. ಗೌರ್ಮೆಂಟ್ ಜಾಬು ಅಥವಾ ಗೌರ್ಮೆಂಟಿಗೆ ರಿಲೇಟೆಡ್ ಅಂದರೆ ಪ್ರಿಪೇರ್ ಆಗೋದು ಯಾರು ಫ್ಯಾಮಿಲಿಯಲ್ಲಿ ಯಾರು ಇರ್ತಾರೆ, ಅದರಿಂದ ನಿಮ್ಗೆ ಆಸೆ ಇದೆ. ಬೇಗ ಮದುವೆ ಆಗ್ಬೋದು, ಮತ್ತು ಬೇಗ ನಿಮಗೆ ಕೆಲಸ ಕೂಡ ಆಗ್ಬೋದು. ಅದಕ್ಕೋಸ್ಕರ ಸ್ವಲ್ಪ ರೆಡಿ ಇರಿ. ಮತ್ತು ಮನೆಯ ವಿಷಯಗಳನ್ನ ಸ್ವಲ್ಪ ಸೀಕ್ರೆಟ್ ಇಟ್ಕೊಳ್ಳೋದು ಒಳ್ಳೆಯದು. ಸಾಲ ಅಡೆತಡೆ, ತಂದೆ ಜೊತೆ ಸ್ವಲ್ಪ ಸಂಬಂಧ ಹಾಳಾಗಬಹುದು, ಜೋಪಾನ, ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅದು ಬಿಟ್ಟರೆ ಒಂದು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆಯದು. ಫೀ ಕೇಳಿದ್ರಲ್ಲ ಯಾವುದು ಗೌರ್ಮೆಂಟ್ ಸಂಬಂಧಪಟ್ಟಿದ್ದ ಕೆಲಸ ಅಂತ. ಇನ್ನು ಗೌರ್ಮೆಂಟ್ ಸಂಬಂಧಪಟ್ಟಿದ್ದು ತಕ್ಕ ಮಟ್ಟಿಗೆ ಅಂದರೆ ತುಂಬ ಸ್ಟ್ರಾಂಗ್ ಸೋರ್ಸಿಂದ ಬರ್ತಾ ಇಲ್ಲ, ಬಟ್ ತಕ್ಕ ಮಟ್ಟಿಗೆ ನೀವು ಪ್ರಯತ್ನ ಮಾಡ್ಬೋದು. ಇಲ್ಲಿ ಈ ಕಾಂಬಿನೇಷನಿಂದ ಸ್ವಲ್ಪ ಖುಷಿ ಆಗುತ್ತೆ, ಇದಕ್ಕೆ ಸಪೋರ್ಟ್ ಇರೋಂಥದ್ದು. ಇದು ವೇದಿಕ್ ಗ್ರಿಡ್ ಅಂತ. ಸೊ ಇಲ್ಲಿ ಸ್ವಲ್ಪ ಇದೆ. ಈಗ ನೀವು ಕೇಳ್ತಿರೋದು ಯಾವಾಗ ಆಗುತ್ತೆ ಅಂತ. ಯಾವಾಗ ಆಗುತ್ತೆ ಅನ್ನೋಕ್ಕಿಂತ ಜಾಸ್ತಿ ಸ್ಟ್ರಗಲ್ ಇದೆ, ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ, ಆ ಥರ ಪ್ರತಿಯೊಂದು ಫಾಸ್ಟಾಗಿ ಆಗಬೇಕು ಅನ್ನೋ ಒಂದು ನಿಮ್ಮದು ಪ್ರಾಬ್ಲಮ್ಸ್ ಇದೆ. ಸೊ ಒದ್ದಾಡ್ಕೊಂಡು ಟ್ರೈ ಮಾಡಬೇಕು. ಗೌರ್ಮೆಂಟ್ದು ಒಂದು ಯೋಗ ಏನಿದೆ ಅದು ಇಲ್ಲಿದೆ. ಫ್ಯಾಮಿಲಿಯಲ್ಲಿ ಯಾರಾದರೂ ಗೌರ್ಮೆಂಟ್ ಅಥವಾ ಸೆಮಿ ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ಬೋದು, ಅದೇನಾದರೂ ನಿಮ್ಗೆ ಆಸೆ ಇದ್ದರೆ ಹುಷಾರು. ಚೆನ್ನಾಗಿ ಮಾತಾಡ್ತೀರ, ಮನಸ್ಸು ಕೂಡ ಚೆನ್ನಾಗಿರುತ್ತೆ, ಅದೊಂದು ಸ್ವಲ್ಪ ಇರ್ಬೋದು. ಕೋಪ, ಇನ್ನೊಬ್ಬರ ಮಾತು ಕೇಳೋಕ್ಕೆ ಇಷ್ಟ ಇಲ್ಲ, ನಿಮ್ಮ ಮರ್ಯಾದೆ, ನಿಮ್ಮ ಆಸೆಗಳು ಹೆಚ್ಚು, ಅದೊಂದು ಸ್ವಲ್ಪ. ಹಾಗಾಗಿ ಇನ್ನು ಮಿಕ್ಕಿದ ಜಾಸ್ತಿನ ಏನು ಹೇಳಲ್ಲ. ನಿಮ್ಮ ನಂಬರ್ ಚೆಕ್ ಮಾಡ್ಕೊಳ್ಳಿ, ನಂಬರ್ ಚೇಂಜ್ ಮಾಡಿ, ನಂಬರ್ ಕರೆಕ್ಟ್ ಆಗಿಲ್ಲ, ನಂಬರ್ ಸ್ವಲ್ಪ ಚೇಂಜ್ ಮಾಡಿ, ನಂಬರ್ ಅಷ್ಟೊಂದು ಇದಲ್ಲ.
ನೇಮ್ ಕರೆಕ್ಷನ್ಸ್ ಏನು ಬೇಡ, ನೇಮ್ ಚೆನ್ನಾಗಿದೆ, ಅದು ಏನಂದರೆ ನ್ಯೂಟ್ರಲಾಗಿ ಬರ್ತಾ ಇದೆ, ಸೊ ನೇಮ್ ಕರೆಕ್ಷನ್ಸ್ ಏನು ಬೇಕಾಗಿಲ್ಲ ಇಲ್ಲಿ. ಇದಿಷ್ಟು ನಿಮ್ಮದು ಒಂದು ಪ್ರಿಡಿಕ್ಷನ್ ಕೊಡಬೇಕಿತ್ತು. ಗೌರ್ಮೆಂಟ್ ಜಾಬ್ ಆಗುತ್ತಾ ಅಂತಂದರೆ ಹೇಳಂದಲ್ಲ, ಇವಾಗ ಇನ್ನೂ ಅರ್ಲಿ ಏಜಲ್ಲಿ ಇದ್ದೀರಾ, ಗೌರ್ಮೆಂಟ್ ಜಾಬ್ ಟ್ರೈ ಮಾಡಿ, ಒಂದು ಪ್ರಿಪೇರ್ ಆಗೋಕ್ಕೆ ಏನಾದ್ರು ಇಂಟೆನ್ಷನ್ ಇದ್ದರೆ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿ, ಟೈಮ್ ತಗೊಳ್ಳುತ್ತೆ, ಕಾಯಬೇಕು.